ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಾಂದಿನಿ ಪ್ರಸನ್ನ. ಇವತ್ತು ಒಂದು ಸಿಂಪಲ್ ಆಗಿರೋ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ. ನೋಡ್ತಾ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಿದು ಅಂದರೆ, ಮೋದಿ ಕೇರ್ ಅವರು ನಮ್ಮನೆಗೆ ಬಂದು ಅವ್ರ ಪ್ರಾಡಕ್ಟ್ಸ್ನ ತೊಗೊಳ್ಳಿ, ಅದ್ರ ಬಗ್ಗೆ ಎಲ್ಲ ರಿವ್ಯೂಸ್ ಮಾಡಿದ್ರು. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ, ಬಟ್ ಅವರು ಬೇಡ, ನಾನೇ ಕಳಿಸ್ತೀನಿ ಹಾಗೆ ಹೀಗೆ ಅಂದರು. ಸೊ ಅವ್ರು ಮಾಡೋಕ್ಕೆ ಬಿಡಲಿಲ್ಲ. ನೋಡಿ, ಇದು ಗ್ರೀನ್ ಟೀ, ಬೆಳಗ್ಗೆ ಎದ್ದ ತಕ್ಷಣ ಮನೆಯವರೆಲ್ಲ ತೊಗೊಳ್ಳಿ ಅಂತ, ಇದು ಒಳ್ಳೆಯದು ಅಂತ ಎಲ್ಲ ಹೇಳಿದ್ದಾರೆ. ನೋಡೋಣ, ತೊಗೊಳ್ತಾ ಇದ್ದೀವಿ. ಏನಾಗುತ್ತೆ ಅದ್ರ ಬಗ್ಗೆ ಎಲ್ಲನೂ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಇದು ಸುಮ್ಮನೆ ಇದನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡಿ ತೋರಿಸ್ತಾ ಇರೋದು. ರಿಸಲ್ಟ್ ಏನು ಅನ್ನೋದನ್ನು ಇನ್ನೊಂದು 15 ಡೇಸ್ ಬಿಟ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇದೇರಡೆ ಏನಂದರೆ, ಇದು ನಮ್ಮ ಅತ್ತೆಗೆ, ಅವರು ತುಂಬ ದಪ್ಪ ಇರೋದ್ರಿಂದ ಸಣ್ಣ ಆಗೋಕ್ಕೆ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ಹಾಲು ಜೊತೆಗೆ ತೊಗೊಳ್ಳೋದು, ಇದ್ರ ಜೊತೆಗೆ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದನ್ನು ತೊಗೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಏನೂ ತೊಗೊಳ್ಳೋ ಹಾಗಿಲ್ಲ, ಇದನ್ನು ತೊಗೊಳ್ಳಿ ಅಂತ ಹೇಳಿಬಿಟ್ಟು ಕೊಟ್ಟಿರೋದು. ನೋಡೋಣ, ಇವಾಗ ತಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅತ್ತೆ 1 ವೀಕಿಂದ. ಅವರು ಏನಾಗುತ್ತೆ, ಅವ್ರ ವೆಯ್ಟ್ ಲಾಸ್ ಆಗುತ್ತೋ, ಅವ್ರ ಆರೋಗ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತಪ್ಪದೇ ನೋಡಿ, ಇನ್ನೊಂದು 1 ಮಂತ್ ಒಳಗೇ ಶೇರ್ ಮಾಡ್ತೀನಿ. ನಾನು ಟ್ಯಾಬ್ಲೆಟ್ಸ್ ಹೇಳಿದ್ನಲ್ಲ, ಇದೇ ಡಿಟಾಕ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ತೊಗೊಳ್ತಾ ಇದ್ದಾರೆ. ನೋಡೋಣ, ತಗೊಳ್ಳಿ, ಆಮೇಲೆ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಚೆನ್ನಾಗಿದೆ ಅಂತ ಇದ್ದಾರೆ ಆರೋಗ್ಯದಲ್ಲಿ, ಹೇಳ್ತೀನಿ. ನೋಡೋಣ, ನನ್ನ ಮಕ್ಕಳು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಏನು ತಪ್ಪು ತಿಳ್ಕೋಬೇಡಿ. ಇದೇನಂದರೆ, ಈರುಳ್ಳಿನ ಕಿತ್ತು ಮನೆ ಹತ್ರನೇ ತೊಗೊಬಂದು ಈರುಳ್ಳಿ ಬಿಡಿಸ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮವ್ರ ಮನೇಲಿ. ನಂದು ವೀಡಿಯೋ ಮಾಡ್ತಿದ್ದೇನವ ಮಾಡು, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಅವ್ರು ಆಳು ಬಂದಿರೋರು ಹೇಳ್ತಾಯಿದ್ರು. ನಮ್ಮ ಆಂಟಿ ಜೊತೆ ಕುತ್ಕೊಂಡು ಎಲ್ಲರೂ ಬಿಡಿಸ್ತಾ ಇದ್ದಾರೆ. ನಾವೂ ಹಾಕಿದ್ವಿ, ಬಟ್ ನಮ್ಮದು ಚೆನ್ನಾಗಿ ಬರಲಿಲ್ಲ. ನಮ್ಮ ಮನೆಗೆ ಮಾತ್ರ ಆಯಿತು, 4-5 ಚೀಲ ಆಯಿತು ಅಷ್ಟೇ. ಇವ್ರದ್ದು ಸುಮಾರಾಯಿತು, ಇವ್ರದ್ದು ಲಾಸೇ, ಬಟ್ ನಮ್ದು ಲಾಸಲ್ಲಿ ಲಾಸ್ ಆಗೋಯಿತು ಈ ಸಲ ಈರುಳ್ಳಿ. ಇವ್ರದ್ದು ಇರೋದ್ರಲ್ಲಿ ಬರ್ತ ಅನ್ನಿಸ್ತನ್ಸುತ್ತೆ, ಅಂದರೆ ಹಾಕಿರೋ ದುಡ್ಡು ಖರ್ಚಾದರೂ ಆಯಿತು, ನಮ್ಮದು ಈ ಸಲ ಎಲ್ಲನೂ ಲಾಸ್ ಆಗೋಯ್ತು ತುಂಬಾ. ಕುತ್ಕೊಂಡು ಬಿಡಿಸ್ತಾ ಇದ್ರು ಮಾತಾಡಿಕೊಂಡು ಸಂಜೆ ಟೈಮಲ್ಲಿ, ಚೆನ್ನಾಗಿತ್ತು. ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ನಾವು ಅವತ್ತು. ಒಟ್ಟಿನಲ್ಲಿ ಇದು ನಾನು ಈಶಾನ್ ಬರ್ಡೇ ಮುಗಿಸ್ಕೊಂಡು ಬಂದಿನ ಇಂದು ಬಸ್ ಮುಗಿಸ್ಕೊಂಡು ಬಂದಿನ ದಿನ ಮಾಡಿರೋವಂಥದ್ದು ಇದು. ಈಶಾನ್ ಬರ್ಡೇ ವ್ಲಾಗ್ ನೋಡಿಲ್ಲ ಅಂದರೆ ನೋಡಿ, ಈ ಐ ಬಟನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಚೆನ್ನಾಗಿತ್ತು ಅವನ ಬರ್ಡೇನೂ, ಚೆನ್ನಾಗಿ ಸೆಲೆಬ್ರೇಟ್ ಆಯಿತು. ಮುಗಿಸಿದ್ರು ಅವತ್ತೇ, ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ಅಮ್ಮ ನೋಡಿ, ಆ ಕಡೆ ಈ ಕಡೆ ಎಲ್ಲ ಒಡ್ಡಾಡ್ಕೊಂಡು, ಆ ಮನೆ ಈ ಮನೆ ಎಲ್ಲ ಒಡ್ಡಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾರೆ ಇಬ್ರು ಮಾತ್ರ. ಸಂಜೆ ಬರ್ಡೇ ಮುಗಿಸ್ಕೊ ಬಂದಿದ್ದ ದಿನ ನನ್ನ ಎರಡನೇ ಅತ್ತಿಗೆ ಅಂದರೆ ಪ್ರಸನ್ನ ಅವರ ಮೊದಲನೇ ಅಕ್ಕ ಪಲ್ಲವಿ ಅಕ್ಕ ಮತ್ತು ಅವ್ರ ಮಕ್ಕಳು ಅವ್ರ ಯಜಮಾನರು ಅವರು ನಮ್ಮನೆಗೆ ಬಂದಿದ್ದರು. ಅಂದರೆ ಅವ್ರು ಬ್ಯಾಂಗ್ಳೂರಿಗೆ ಹೋಗ್ತಿದ್ರು, ನಮ್ಮನೆಗೆ ಬನ್ನಿ ಒಂದಿನ ಇದ್ದೋಗುರಂತೆ ಅಂತ ನಾವೇ ಹಾಗೇ ಕರ್ಕೊಂಡು ಬಂದಿದ್ವಿ. ಅವತ್ತು ನೈಟ್ ಇದ್ದು ಬೆಳಗ್ಗೆ ಹೊರಟರು. ಅವತ್ತಿನ ದಿನದ್ದು ಮಕ್ಕಳ ಜೊತೆಗೆ ಆಟ ಆಡ್ತಿದ್ದಾರೆ ಅಮ್ಮ ಮತ್ತು ಚಾರು, ಮೋಹಿತ್ ಮತ್ತು ಪ್ರಜ್ವಲ್ ಜೊತೆಗೆ. ಚಾರು ಈಗ ವಾಕರಲ್ಲಿ ಇವಾಗ ಆಗ್ತಿರೋದು, ಜಾಸ್ತಿ ಹೊತ್ತೇನು ಹಾಕೋದಿಲ್ಲ. ಸಂಜೆ ಎಲ್ಲರೂ ಕೂತ್ಕೊಂಡಾಗ ಬೀಳ್ದಂಗೆ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಕ್ತೀವಿ, ಒಂದು 1/4 ಗಂಟೆ 3/4 ಗಂಟೆ ಅಷ್ಟು ಹಾಕ್ಬಿಟ್ಟು. ಇವಾಗ ಅವಳಿಗೆ 11 ಮಂತ್ಸ್ ನಡೀತಿರೋದು, ನಾವೇನು ಬೇಗ ಹಾಕಿಲ್ಲ, ಇವಾಗ ಸ್ವಲ್ಪ ಹೊತ್ತು ಆಟಾಡಲಿ ಅಂದ್ಬಿಟ್ಟು ಹಾಕಿದ್ದೀವಿ. ಇವಾಗ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ವಾಕರಲ್ಲಿ ಆಟಾಡ್ತಾಳೆ, ಸ್ವಲ್ಪ ಹೊತ್ತು ಆಟಾಡ್ತಾಳೆ ಅಷ್ಟೇ ಅದೂ. ಆಮೇಲೆ ಬೇಜಾರಾಗಿ ಆಚೆ ಬಂದುಬಿಡ್ತಾಳೆ. ಆಮೇಲೆ ಇನ್ನೊಂದೇನೆಂದರೆ, ಮೀಶೋದಲ್ಲಿ ಒಂದು ಡ್ರೆಸ್ ತರಿಸಿದೆ ನಾನು, ಇದು ಅದಿನ್ನೂ ಹಾಕ್ಕೊಂಡು ತೋರಿಸಿಲ್ಲ ನೋಡಿ. ಇದು ನಮ್ಮ ಅಮ್ಮನ ಮನೆಗೇ ಅಡ್ರೆಸ್ ಕೊಟ್ಟಿದ್ದೆ, ಅಲ್ಲಿ ಈಗ ಬಂದಿರೋ ಡ್ರೆಸ್ ಇದು.
ಪರವಾಗಿಲ್ಲ 486 ದು ಚೆನ್ನಾಗಿದೆ ಅಕ್ಕ, ಪರವಾಗಿಲ್ಲ ಅಂತಿಲ್ಲ ನನ್ನ ತಂಗಿ. ಇನ್ನೊಂದು ದಿನ ನಾನು ಹೋಗ್ತೀನಿ, ಅವಾಗ ತೊಗೊಬಂದು ಫುಲ್ ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ. ಇದು ಪ್ರಜು ಬಿಡಿಸಿದ್ದು ಒಂದು ಡ್ರಾಯಿಂಗ್ ಅತ್ತೆ ಅಂತ ಬೆಂಗಳೂರಿಂದ ತಂದಿದ್ದಾನೆ ನಮಗೆ ತೋರ್ಸೋಕ್ಕಂತ. ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಇದು ನನಗೆ ಕೊಡು ಇಟ್ಕೊತೀನಿ ಅಂತ ಇಟ್ಕೊಂಡೆ ನಾನು. ನೋಡಿ ಪಲ್ಲವಕ್ಕ ಅಮ್ಮ ಅಮ್ಮ ಅವರ ಕಾಳು ಬಿಡಿಸ್ತಿದ್ದಾರೆ, ಸಾಂಬಾರು ಮಾಡೋಣ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡಿದ್ವಿ. ಸ್ವಲ್ಪ ಕಾಳು ಮೊಟ್ಟೆ ಎಲ್ಲ ಹಾಕಿ ಹುರಿಯೋಣ ಅಂದ್ಬಿಟ್ಟು ಚಿಕನ್ ಸಾಂಬಾರು ಜೊತೆಗೆ ಹುರಿದಿದ್ವಿ. ಚಾರು ಲೋಟ ಇಟ್ಕೊಂಡು ಆಟ ಆಡೋದು, ಸ್ವಲ್ಪ ಹೊತ್ತು ವಾಕರು ಸ್ವಲ್ಪ ಹೊತ್ತು ಆಟ ಆಡೋದು. ಆಮೇಲೆ ಪ್ರಸನ್ನ ಜಾಸ್ತಿ ಅಂದರೆ ವಾರದಲ್ಲಿ 3 ದಿನ ಇದ್ದರೆ 4 ದಿನ ಇರೋದಿಲ್ಲ ಅಂದರೆ ಅವ್ರು ಅಂಗಡಿ ಹತ್ರ ಹೋಗ್ತಾರೆ. ಅವತ್ತು ನನಗೆ ಎಷ್ಟು ಹಿಂಸೆ ಕೊಡ್ತಾರೆ ಇವರು ಮಲಗುವಾಗ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಅಪ್ಪ ನನಗಂತೂ ಸಾಕಾಗೋಗುತ್ತೆ ಇಬ್ಬರೂ ಮಲಗಿಸೋ ಅಷ್ಟರಲ್ಲಿ. ಒಬ್ಬಳು ಸುಮ್ಮನೆ ಇದ್ದರೆ ಇನ್ನೊಬ್ಳು ಮಲಗಿದ್ರೆ ಅವಳನ್ನು ಎಬ್ಬಿಸ್ತಾಳೆ, ಮಲಗಿದ್ರೆ ಇಬ್ಬರು ಮಲ್ಕೋಬೇಕು. ಇಬ್ಬರೂ ಮಲಗಲ್ಲ, ಇಬ್ಬರೂ ಮಲ್ಗೋಕೆ ಬಿಡಲ್ಲ, ಅವಳು ಮಲಗಲ್ಲ, ಇವಳು ಮಲಗಲ್ಲ, ನನಗೂ ಮಲ್ಗೋಕೆ ಬಿಡಲ್ಲ. ಹಿಂಗೆ ನೋಡಿ, ಅವ್ರು ಇಲ್ಲಿ ಅವ್ರು ಇದ್ರೇನಿಲ್ಲ, ಅವರೊಬ್ಬರು ನಾನೊಬ್ಳನ್ನ ನೋಡ್ಕೊಳ್ತೀವಿ. ಇಬ್ಬರು ಇಲ್ಲಾಂದರೆ ನನಗೆ ಇದು ಬಂದರೆ ಮಲ್ಕೊಳ್ಳಿ ಅಂದರೆ ಹೊಚ್ಚಿದ್ರೆ ಮಲ್ಗದೇ ಇಲ್ಲ ನೋಡಿ. ಬೆಳಗ್ಗೆದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಎಷ್ಟು ಹಿಂಸೆ ಮಾಡ್ತಾರೆ ನನಗೆ ಅಂದ್ಬಿಟ್ಟು. ಇದು ಒಂದು ಚಿಕ್ಕದಾಗಿ ಮಾಡಿರೋದಷ್ಟೇ. ಇನ್ನು ಇವಾಗ ನಾನು ಮಾತಾಡ್ತೀನಿ, ನಾನು ವಾಯ್ಸ್ ಓವರ್ ಕೊಡ್ತೀನಿ ನಿಂತ್ಕೊಂಡು. ಅವಳು ವಿಡಿಯೋ ಅವಳೇ ನೋಡ್ಕೊಂಡು ಹೋಗ್ತಿದ್ದಾಳೆ ಕಳ್ಳಿ ದೊಡ್ಡವಳು ನೋಡಿ. ಎಷ್ಟು ಫೋನ್ ಇಟ್ಟಿರೋದಕ್ಕೆ ಹೋಗಿ ಹೋಗಿ ಚಿಕ್ಕದು ಹೆಂಗೆ ಆಡುತ್ತೆ ಅಂತ. ಇವರಿಬ್ಬರದೇ ಅವ್ರು ಇಲ್ಲದೆ ಇರುವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ. ಇದೆಲ್ಲ ಬಿಟ್ಟಾಯ್ತು ಸೊಳ್ಳೆ ಪರದೇನ ನೋಡೋಣ ಇವಾಗ ಮಲಗ್ತಾರ ಇಲ್ವಾ ಅಂತ. ಇಲ್ಲ, ಮಲಗಲೇ ಇಲ್ಲ ಅವರು. ಅಯ್ಯೋ ಏನು ನೋಡಿ ಅವ್ರ ಆಟನ ಹೇಗೆ ಹಿಂಸೆ ಮಾಡ್ತಾರೆ, ಹಿಂಸೆ ಕೊಡ್ತಾರೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಇವರಿಬ್ಬರದೇ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತಾರೆ, ಇವ್ರ ಜೊತೆ ನಾನು ಹೇಗೆ ಕಾಲ ಕಳಿತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೋಡಿ ಅವಳದೇ ಅವಳಿಗೆ ನಗೆ, ನಾನು ಹೀಗೆಲ್ಲ ಮಾಡಿದ್ದೀನ ಅಂತ. ಸುಮ್ಮನೆ ಇರಬೇಕಮ್ಮ. ಆಯಿತು, ಇನ್ನೇನು ಮಲಗಿಸ್ಬೇಕು, ಮಲಗಿಸ್ತೀನಿ. ಬೆಳಗ್ಗೆ ನೋಡಿ, ಬೆಳಗ್ಗೆಯಿಂದ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಬರುತ್ತೆ. ಇಷ್ಟೇ ಇವತ್ತಿನ ವ್ಲಾಗು. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಜಾಸ್ತಿ ಏನು ಎಕ್ಸ್ಟ್ರಾ ಏನು ತೋರ್ಸೋಕ್ಕೆ ಹೋಗಿಲ್ಲ. ನೋಡಿ ನೋಡಿ ಬೆಳಗ್ಗೆ ಎದ್ರೋದು, ಚಿಕ್ಕವಳು ಮಾತ್ರ ಬೇಗ ಎದ್ಬಿಡ್ತಾಳೆ. ಸೂರ್ಯನ ಕಿರಣ ರೂಮಿಗೆ ಚೆನ್ನಾಗಿ ಬೀಳುತ್ತೆ, ಎದ್ಬಿಡ್ತಾಳೆ ಬೇಗ. ದೊಡ್ಡದ ಮಾತ್ರ 9 ಗಂಟೆ ಆಗಬೇಕು ಎದ್ದೊಳಕ್ಕೆ. ಚಿಕ್ಕವಳಿಗೆ ಹಾಲು ಕುಡಿಸಿ ಅವಳಿಗಿನ್ನೂ ನಾನು ಹಸು ಹಾಲು ಕೊಡ್ತಾಯಿಲ್ಲ, 1 ವರ್ಷ ಆಗಲಿ ಅಂದ್ಬಿಟ್ಟು. ಇದು ನೋಡಿ ದೊಡ್ಡವಳು ಎದ್ದಳು, ದೊಡ್ಡವಳು ಎದ್ದೊಳಕ್ಕೆ ಮುಂಚೆ ಹಾಲೆಲ್ಲ ಕಾಯಿಸಿ ಚೆನ್ನಾಗಿ ಕಾಯಿಸಿಟ್ಟಿರ್ತೀನಿ. ಅವಳು ಎದ್ದು ಕೂಡಲೇ ಹಾಲಿಗೆ ಸಾಕು ಕೊಟ್ಬಿಡ್ತೀನಿ. ಆಮೇಲೆ ಹಾಲು ಬಿಸ್ಕೆಟ್ಸು ತಿನ್ಬಿಟ್ಟು ಆಟಾಡ್ಕೋತಾಳೆ. ಆಮೇಲೆ ತಿಂಡಿ ಇಷ್ಟೇ ಅಂದರೆ ಮತ್ತೆ ಬೆಳಗಿನ ಟೈಮ್ ಇಷ್ಟು. ಆಮೇಲೆ ಆಟಾಡ್ತಾಳೆ, ಚಿಕ್ಕವಳು ಆಗಲ್ಲ, ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು. ಹೀಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ನಾವು 3 ಜನ ಪ್ರಸನ್ನ ಇಲ್ಲದೇ ಇದ್ದಾಗ ಹೇಗೆ ನಾವು ಕಾಲ ಕಳೀತೀವಿ ಅನ್ನೋದನ್ನು ನಾವು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ.